ಪುಸ್ತಕ ಬಿಡುಗಡೆ ಮೈಂಡ್ ವೈಟ್ ಅಂಡ್ ಬ್ಲಾಕ್ ಮತ್ತು ಮನಸ್ಸಿನ ರಹಸ್ಯಗಳು ಕೃತಿಯನ್ನು ವರನಟ ರಾಜ್ಕುಮಾರ್ ಪುತ್ರಿಯರಾದ ಲಕ್ಷ್ಮಿ ಮತ್ತು ಪೂರ್ಣಿಮಾ ಬಿಡುಗಡೆ ಮಾಡಿದರು ಲೇಖಕರಾದ ಪ್ರವೀಣ್ ನಾಯಕ್ ಸುಷ್ಮಿತಾ ಪಿ ನಾಯಕ್ ಕಿಣಿ ಮತ್ತಿತರಿದ್ದಾರೆ ಜವಾಬ್ದಾರಿ ತಗೊಂಡು ಆ ಪುಸ್ತಕಗಳನ್ನು ಕನ್ನಡದಲ್ಲಿ ಮಾಡಿದೆ. ಅದು ಯಾಕೆ ನನಗೆ ತುಂಬ ಹೆಮ್ಮೆ ಹಾಗೂ ನನಗೆ ತುಂಬ ಖುಷಿ ಕೊಟ್ಟ ವಿಷಯ ಅಂದರೆ, ಸಾಧಾರಣವಾಗಿ ಮನಸ್ಸಿನ ಬಗ್ಗೆ ಬೇಕಾದಷ್ಟು ಬೇಕಾದಷ್ಟು ಬರ್ತಿದ್ದಾರೆ. ನಮ್ಮ ಅಧ್ಯಾತ್ಮ ಅಂತ ನೋಡಬಹುದು, ಅಲ್ಲೂ ಕೂಡ ಮನಸ್ಸಿನ ವಿಷಯನೇ ಬರುತ್ತೆ, ಮನಃಶಾಸ್ತ್ರದಲ್ಲೂ ಮನಸ್ಸಿನ ಬಗ್ಗೆನೇ ಬರುತ್ತೆ. ಆದರೂ ನಿಖರವಾಗಿ ಓಕೆ, ಇರೋ ಒಂದು ಸಮಸ್ಯೆ ಇದೆ, ಇದು ಯಾಕೆ ಬಂತು, ಇದನ್ನು ಸರ್ ಮಾಡೋದು ಹೇಗೆ, ಇದು ಯಾರು ಸ್ಪಷ್ಟವಾಗಿ ಬರದೇ ಇಲ್ಲ. ಇದ್ರ ಬಗ್ಗೆ ನಾನು ಒಂದು ಹಿಪ್ನೋಥೆರಪಿಸ್ಟ್ ಆಗಿ ಸುಮಾರು ಒಂದು 35 ವರ್ಷಗಳು 10,000ಕ್ಕಿಂತ ಹೆಚ್ಚು ಜನರನ್ನು ನೋಡಿ ಅವರ ಸಮಸ್ಯೆಗಳನ್ನು ಅರ್ಥ ಮಾಡ್ಕೊಂಡು ನಾನು ಟ್ರೀಟ್ ಮಾಡ್ತಾ ಇದ್ದೆ. ಯಾವ ಔಷಧಿಗಳು ಸಹ ಇದೆ, ಅದೇನಾದರೂ ಮನಸ್ಸನ್ನು ರೀಪ್ರೋಗ್ರಾಮ್ ಮಾಡೋದಂತಲ್ಲ ಆ ಥರ ಮಾಡ್ತಾರೆ. ಅದನ್ನು ನೋಡಿ ನೋಡಿ ಇವರಿಗೆ ಆಸಕ್ತಿ ಹುಟ್ಟಿ ಅವರು ಕೂಡ ಕ್ಲಿನಿಕಲ್ ಸೈಕಾಲಜಿಯಲ್ಲಿ ಮೇನ್ ಸಬ್ಜೆಕ್ಟ್ ಅನ್ನೋದ್ರಲ್ಲಿ ಮಾಸ್ಟರ್ಸ್ ಅನ್ನು ಮಾಡಿ ಇವತ್ತು ಅವರು 1,000ಕ್ಕಿಂತ ಹೆಚ್ಚು ಜನರನ್ನು ಟ್ರೀಟ್ ಮಾಡಿದ್ದಾರೆ. ಹಲವಾರು ಪ್ರತಿಷ್ಠಿತ ಕಾಲೇಜುಗಳಲ್ಲಿ ಹಾಸ್ಪಿಟಲ್ಗಳಲ್ಲಿ ಕೆಲಸ ಮಾಡಿದ್ದಾರೆ. ಈಗ ವಿದೇಶದಲ್ಲಿ ತುಂಬ ಉತ್ತಮವಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಈ ಪುಸ್ತಕದ ವೈಶಿಷ್ಟ್ಯ ಏನಂದರೆ, ನಾವು ಇದರ ಇತಿಹಾಸ ಹೇಳಕ್ಕೆ ಹೋಗಿಲ್ಲ ಮನಃಶಾಸ್ತ್ರದ, ಯಾಕಂದರೆ ಟು ದ ಪಾಯಿಂಟ್ ಅಂತಲ್ಲ. ಯಾಕಂದರೆ ಇತಿಹಾಸ ಬರೋದೇ ಭಾಳ ಕಾಲದ ಅನಾದಿ ಕಾಲದಿಂದ ಶುರುವಾಗುತ್ತೆ. ಮನಸ್ಸು ಕೊನೆಗೆ ಸಿಕ್ಕಂಥವರು ಡಾಕ್ಟರ್ ಬ್ರೇಮು ನೆಸ್ಮರು ಎಲ್ಲ ಬರ್ತಾರೆ, ಎಲ್ಲ ಒಂದು 2 ಲೈನ್ ಬಂದು. ಇಟ್ಸ್ ಮೋರ್ ಫೋಕಸ್ಡ್ ಆನ್ ದ ಪ್ರಾಬ್ಲಮ್ಸ್ ಅಂತ ಸೊಲ್ಯೂಷನ್ಸ್. ನಮ್ಮ ಜೀವನದಲ್ಲಿ ಸವಾಲುಗಳು ಬರ್ತವೆ, ತುಂಬ ಸವಾಲುಗಳು ಚಾಲೆಂಜ್ ಅಂತವೆಲ್ಲ ಫೇಸ್ ಮಾಡಬೇಕಾಗುತ್ತೆ. ಪ್ರತಿಯೊಬ್ಬ ಮನುಷ್ಯರು ಕೂಡ ಒಂದಲ್ಲ ಒಂದು ಅವ್ರ ಜೊತೆ ಅಂತ್ಯ ಆಗಬಹುದು ನೋಡಿದ್ದೀನಿ. ಸೊ ಪ್ರತಿಯೊಬ್ಬರಿಗೂ ಒಂದೊಂದು ಕುಟುಂಬ ಇರಲಿ, ಅದು ಅವರ ಹಕ್ಕು, ಎಲ್ಲವನ್ನು ಹೇಳ್ಕೋಬೇಕಾಗಿಲ್ಲ. ಆದರೆ ಆ ಗುಟ್ಟು ನಮ್ಮಲ್ಲಿ ಫ್ರಸ್ಟ್ರೇಟ್ ಆಗಿ ಹತಾಶೆ ಆಗಿ ರೂಪುಗೊಂಡು ಕೊನೆಗೆ ಯಾವುದೋ ರೂಪದಲ್ಲಿ ಹೊರಗಡೆ ಬಂದು ಅದು ಒಂದು ಕಾಯಿಲೆಯಾಗಿ ಬದಲಾಗುವುದು ಕೂಡ ನೋಡಿದ್ದೀನಿ. ಅದೇ ಬಹಳ ಅಪಾಯಕಾರಿ ವಿಷಯ ಮನಸ್ಸಿನ ಬಗ್ಗೆ. ಅದರಿಂದ ಜೀವನ ಹ್ಯಾಕ್ ತಗೋಬೇಕು, ನೋವುಗಳಿಗೆ ಯಾವುದು ತಗೋಬೇಕು, ಹಾಗೂ ಯಾವ ರೀತಿ ಅದನ್ನು ಹೊರಗೆ ಬರೋದು ತುಂಬ ದೊಡ್ಡ ಸವಾಲು. ಯಾರು ಮನಃಶಾಸ್ತ್ರಕ್ಕೆ ಅದನ್ನು ತುಂಬ ಚೆನ್ನಾಗಿ ನಿರ್ವಹಿಸಿ ಇವರಿಗೆ ಅಪೋಲೋ ಆಸ್ಪತ್ರೆ ಸೇರಿದಾಗ 1 ತಿಂಗಳಲ್ಲಿ 100ಕ್ಕಿಂತ ಹೆಚ್ಚು ಗೂಗಲ್ ಇಂಟ್ರೆಸ್ ಬಂತು. ಸುಷ್ಮಿತಾ ಅವರು ಕೌನ್ಸಿಲಿಂಗ್ ಮಾಡಿದ್ಮೇಲೆ ಅವರ ಒಂದು ಘಟ್ಟದಲ್ಲಿ ತುಂಬ ಹೊರಗಡೆ ಬಂದ ಬಿಕಮ್ ವೆರಿ ಫ್ರೆಶ್ ಇನ್ ದ ನ್ಯೂ ಪರ್ಸನ್ ಅಂತ ಹೇಳಿ ಅವಳಿಗೆ 100 ತಿಂಗಳು ಬಂದ ಸ್ಟಾರ್ ಆಫ್ ಅಕೌಂಟ್ ಅಂತ ಒಂದು ಇದನ್ನು ಕೊಟ್ಟರು. ಸಾಧಾರಣ ಸುಲಭವಾಗಿ ಯಾರು ಕೊಡಲ್ಲ. ಸೊ ಈ ರೀತಿ ಅವಳ ಹೆಜ್ಜೆಯಾಗಿ ಮುಂದೆ ಕೊಡಬೇಕಾದ ಉನ್ನತ ಸ್ಥಾನದಲ್ಲಿ ನಡೆಸಿದ್ದಾಳೆ. ಇವತ್ತು ಕೂಡ ತುಂಬ ಪರ್ಫೆಕ್ಟ್ ಟಾಕ್ಸ್ ಎಲ್ಲ ಕೊಟ್ಟಿದ್ದಾಳೆ. ಅದರಿಂದ ಅವಳಿಗೆ ಒಂದು ಎನ್ಕರೇಜ್ ಮಾಡುವ ದೃಷ್ಟಿಯಿಂದ ನಾನು ಕೂಡ ತಕ್ಷಣ ಅದನ್ನು ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ ಅವಳನ್ನು ಆಶೀರ್ವದಿಸಿ ಬೆಳೆಸಬೇಕಾಗಿದೆ ಅಂತ ನಾನು ಹೇಳ್ತೀನಿ. ಆಮೇಲೆ ಬಂದಿರೋ ಮುಖ್ಯ